ರಾಜ್ಯ ಸಾಕಷ್ಟು ಜನ ಸಂಸದರಿದ್ದಾರೆ ದೇಶದ ಪರವಾಗಿ ಆದರೆ ಯಾರು ಕಾವೇರಿ ವಿಚಾರವಾಗಲಿ ಇನ್ನೊಂದು ಯಾವುದು ವಿಚಾರವಾಗಲಿ ಅವರು ಧ್ವನಿ ಎತ್ತಾ ಇಲ್ಲ ಸರ್ ಇವಾಗ ಕಾವೇರಿಗೋಸ್ಕರ ಓಡಾಡೋದು ಬಡವರು ಬಗ್ಗರು ಸಂಘಟನೆಗಳು ಅವರೇ ಓಡಾಡೋದು ಇರೋರು ಯಾರು ಬಿಜೆಪಿ ಸಂಸದರಿದ್ದಾರೆ ತುಂಬಾ ಜನ ಇಪ್ಪತ್ನಾಲ್ಕು ಎಂಪಿ ಇದ್ದಾರೆ ಸರ್ ಅವ್ರದ್ದು ಅವ್ರು ಯಾಕೆ ಮುಂದಕ್ಕೆ ಬಂದು ಮಾತಾಡಿಲ್ಲ ಮೋದಿಗೆ ಯಾಕೆ ಮಾತಾಡಿಲ್ಲ ಸರಿ ಮನಸಿಗೆ ಸರ್ ಇಲ್ಲ ಸರ್ ಕಾವೇರಿ ಬಗ್ಗೆ ಎಲ್ಲರೂ ಮಾತಾಡಬೇಕು ಇವರು ಅವರು ಅಂತಿಲ್ಲ ಎಲ್ಲರೂ ಎಲ್ಲರೂ ದಕ್ಕೋದು ಎಲ್ಲರೂ ಮಾತಾಡಬೇಕು ಇದರ ಕೊಳ್ಳಿ ಇಲ್ಲಾದ್ರೆ ಏನು ಮಾಡಕಾಗಲ್ಲ ನಮ್ಮ ರೈತರಿಗೆ ನಮಗೆ ಇಲ್ಲಿ ರೈತರು ಇದ್ರೇನೆ ಜೈ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಅಲ್ಲಿ ಇದ್ರೆ ನಾವು ಇಲ್ಲಿ ಸೇಫ್ ಜೈ ಕಿಸಾನ್ ಅಲ್ಲಿ ದುಡಿದ್ರೇನೆ ನಾವು ಇಲ್ಲಿ ಸೇಫ್ ಅವರು ಉಪಾಸ ಅಂದ್ರೆ ನಾವು ಉಪಾಸನ ಅವರು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತದೆ ಅವರು ಇಲ್ಲ ಅಂದ್ರೆ ಏನು ಮಾಡಕಾಗಲ್ಲ ಸರಿಗ ಹಲವಾರು ಪಕ್ಷಗಳು ಸೇರ್ಕೊಂಡು ಅಂದ್ರೆ ಇಂಡಿಯಾ ಐಎನ್ಡಿಎ ಒಕ್ಕೂಟ ಮಾಡಿದ್ರೆ ಎಲ್ಲ ಸೇರ್ಕೊಂಡು ಮೋದಿ ಅವರು ಸೋರಿಸಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ತರಬೇಕು ಅಂತ ಇದ್ರೆ ಅದು ಆಗುತ್ತಾ ಇಲ್ವಾ 95% ಆಗುತ್ತೆ ಸರ್ ಪ್ರಯತ್ನ ಮಾಡ್ತಾರಾದರ ಮಾಡ್ತಾರ ಆಗುತ್ತೆ ಆಗುತ್ತೆ ಅಂತ ಹಾಗೆ ಆಗುತ್ತೆ ಸರಿಗ ಪ್ರಧಾನಮಂತ್ರಿ ಅವರು ನಮ್ಮ ದೇಶ ಇರೋಕ್ಕಿಂತ ಬರೇ ವಿದೇಶ ಪ್ರವಾಸ ಮಾಡ್ತಾರೆ ನಮ್ಮ ದೇಶ ಇರೋದು ಕಮ್ಮಿ ಅವರು ತಮ್ಮ ಶೋಕಿನೇ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಇನ್ನೇ ಹಲವಾರು ಪಕ್ಷಗಳು ಹೌದು ಸರ್ ಹೌದು 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 ವಿರ ಅವರು ಓಡಾಡ್ಕೊಂಡಿದ್ರೆ ಇಲ್ಲಿ ಯಾರು ಸಮಸ್ಯೆ ಬಗ್ಗೆ ಆಗ್ತದ ಹೇಳಿ ಫಸ್ಟ್ ಇಲ್ಲಿ ಮನೆ ಮನೆಗೆ ನೋಡ್ರಿ ಎಷ್ಟು ಊಟ ಐತೆ ಅದರಿಗೆ ರೆಡಿ ಮಾಡ್ರಿ ಎಲ್ಲೋ ಹೋಗಿ ಓಡಾಡ್ಕೊಂಡಿದ್ರೆ ಇಲ್ಲಿ ಏನು ಬಾಧೆ ಬೀಳ್ತಾ ಇದಾರೆ ರೈತರು ಅದು ಯಾರು ನೋಡೋರು ಅದರ ಬಗ್ಗೆ ಯಾರು ಚಿಂತೆ ಮಾಡೋರು ಪ್ರಧಾನಿ ಮಂತ್ರಿ ಅವರೇ ಮಾಡಬೇಕು ನೀವು ಇವತ್ತು ಇಲ್ಲಿ ಇರ್ತೀರಿ ನಾಳೆ ಬೇರೆ ದೇಶದಲ್ಲಿ ಇರ್ತೀರಿ ಇಲ್ಲಿ ಜವಾಬ್ದಾರಿ ಯಾರು ಸರ್ ಲೋಕ ಈಗ ವಿಧಾನಸಭಾ ಚುನಾವಣೆ ಇದ್ದಾಗ ಆ ಸಮಯದಲ್ಲಿ ಸಾಕಷ್ಟು ಬಾರಿ ರಾಜ್ಯಕ್ಕೆ ಭೇಟಿ ಕೊಟ್ಟರು ಪ್ರತಿಯೊಂದು ಜಿಲ್ಲೆಗೆ ಬಂದರು ಆದರೆ ಎಲೆಕ್ಷನ್ ಮುಗಿದ ಮೇಲೆ ಯಾರು ಸಹ ಈ ನೆರೆಹೊಳೆ ಬಂದಾಗ ನೆರೆ ಪ್ರವಾಹ ಬಂದಾಗ ಪ್ರಧಾನಮಂತ್ರಿ ಭೇಟಿ ಕೊಡಲಿಲ್ಲ ನಿಮ್ಮ ಅಭಿಪ್ರಾಯ ಸರ್ ಅವರು ಭೇಟಿ ಕೊಡಲ್ಲ ನಮ್ಮ ಕರ್ನಾಟಕದಲ್ಲಿ ಅವರು ಜಾಸ್ತಿ ನಮ್ಮ ಕಾಂಗ್ರೆಸ್ ಅವರಿಗೆ ಅವರು ಸಿಗಲ್ಲ ಯಾಕಂದ್ರೆ ಅವರು ಐದು ಘೋಷಣೆ ಮಾಡಿ ಎಲ್ಲರಿಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಸಿಗ್ಬಿಟ್ಟು ಮಾಡಿದ್ರೆ ಇನ್ನ ಪವರ್ ಜಾಸ್ತಿ ಸಿಗ್ತದೆ ನಮಗೆ ಅದಕ್ಕೆ ಅವರು ಬರಲ್ಲ ಅವರು ಮಾತಾಡಲ್ಲ ಭೇಟಿ ಆಗಲ್ಲ ನಿಮ್ಮಿಂದ ಅಂದ್ರೆ ನಿಮ್ಮ ಅಭಿಪ್ರಾಯ ಪ್ರಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಸಲ್ಲಿಗೆ ಮೋದಿ ಅವರು ವಿಧಾನಸಭಾ ಚುನಾವಣೆ ಆದಮೇಲೆ ಭೇಟಿ ಕೊಡಲ್ಲ ಅಂತ ಅರ್ಥನಾ ಹೌದು ಸರ್ ನಿಜ 100% ಸರ್ ಕೊನೆಯದಾಗಿ ನಿಮ್ಮ ಪ್ರಕಾರ ಮತ್ತೊಮ್ಮೆ ಯಾರಿಗೆ ಅವಕಾಶ ಕೊಡ್ತಾರೆ ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿನ ಓಕೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ